ಕರಾವಳಿಯಲ್ಲಿ ಮಳೆಯ ಪರಿಣಾಮಗಳು ಅದೆಷ್ಟು ತೀವ್ರವಾಗಿದೆ ಅನ್ನೋದನ್ನು ನಾವು ನೋಡಬಹುದು. ಇದು ಕೃಷಿ ಗದ್ದೆಗಳೆಲ್ಲ ಸಂಪೂರ್ಣ ಮುಳುಗಡೆ ಆಗಿರುವಂಥದ್ದು. ನೇಜಿ ನೆಟ್ಟಿದ್ದಾರೆ, ಸಕಾಲದಲ್ಲಿ ಮಳೆ ಬಂದ ಕಾರಣ ಒಳ್ಳೆ ಕೃಷಿ ಆಗ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿ ಭತ್ತದ ಒಂದು ನೇಜಿಯನ್ನು ನೆಟ್ಟಿದ್ರು, ಸಂಪೂರ್ಣ ಜಲಾವೃತಗೊಂಡಿರುವಂತಹ ದೃಶ್ಯಾವಳಿಗಳು ನಾವು ನೋಡ್ತಾ ಇರುವಂತಹದ್ದು. ಇದು ಹೇರೂರು ಪರಿಸರ ಅಂದ್ರೆ ಸೀತಾ ನದಿ ಮಡಿಸಾಲು ಹೊಳೆ ಅಂತ ಕರೀತಾರೆ ಸ್ಥಳೀಯವಾಗಿ, ಅಥವಾ ದೊಡ್ಡ ಮಟ್ಟದಲ್ಲಿ ಇದನ್ನು ಸೀತಾ ನದಿ ಅಂತ ಗುರುತಿಸ್ತಾರೆ. ಸೊ ಆ ಭಾಗದ ಒಂದು ಪರಿಸರವನ್ನು ನಾವಿಲ್ಲಿ ನೋಡಬಹುದು. ಜನ ಬಹಳ ಕಷ್ಟಪಟ್ಟು ಬರುವಂತಹದ್ದು ನಾವಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಆ ನೀರಿನಲ್ಲಿ ಬರುವುದು ಎಷ್ಟು ಕಷ್ಟ ಇದೆ ಮಹಿಳೆಯರಿಗೆ, ಮಕ್ಕಳಿಗೆ, ಹಿರಿಯರಿಗೆ ಅದರಲ್ಲೂ ಅನ್ನುವಂಥದ್ದು ನಮಗೆ ಇದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಬಹಳ ಹರಸಾಹಸ ಪಟ್ಟು ಜನರು ರಸ್ತೆಯಲ್ಲಿ ಓಡಾಡುವಂತಹ ಪರಿಸ್ಥಿತಿ ಇದೆ. ಕಾಂಕ್ರೀಟ್ ರಸ್ತೆ ಅನ್ನುವಂಥದ್ದು ಸಂಪೂರ್ಣ ಮುಳುಗಡೆ ಆಗಿರುವಂಥದ್ದು. ಇದಕ್ಕೆಲ್ಲ ಕಾರಣವಾಗಿ ಈ ಭಾಗದಲ್ಲಿ ನಾವು ಗಮನಿಸಿದರೆ ಸೀತಾ ನದಿ ಯಾವ ರೀತಿ ತುಂಬಿ ಹರಿತಾ ಇದೆ ಅನ್ನೋದನ್ನು ನೋಡಬಹುದು. ಸೀತಾ ನದಿ ತುಂಬಿ ಹರಿದಂತಹ ಒಂದು ಪರಿಣಾಮವೇ ಈ ಎಲ್ಲ ಅಧ್ವಾನಗಳನ್ನು ಸೃಷ್ಟಿಸಿರುವಂಥದ್ದು. ಜನರನ್ನು ಕೆಲವು ಕಡೆಯಲ್ಲಿ ದೋಣಿಗಳ ಮೂಲಕವೇ ಸಾಗಿಸಬೇಕಾದಂಥ ಪರಿಸ್ಥಿತಿ ಕೂಡ ಈ ಭಾಗದಲ್ಲಿ ಬಂದಿತ್ತು ಅಂತ. ಸೊ ದೈನಂದಿನ ಚಟುವಟಿಕೆಗಳಿಗೆ ಸಹಜವಾಗಿ ಇಲ್ಲಿ ಜನ ಓಡಾಡಿದ್ದಾರೆ, ಈ ರಸ್ತೆಯನ್ನು ಅವಲಂಬಿಸಿದ್ದಾರೆ. ಸದ್ಯ ವಾಹನದಲ್ಲಿ ಹೋಗುವ ಪರಿಸ್ಥಿತಿ ಇಲ್ಲ. ಅಮ್ಮ ತುಂಬಾ ನೆರೆ ಆಚೆ ಹೇಗೆ ಬಂದ್ರಿ? ನಡ್ಕೊಂಡು ಬಂದದ್ದು. ಏಚೆ ಹೊರಟ್ರಿ ಈಗ ಮಲ್ಪೆಗೆ? ಮಲ್ಪೆಗೆ ಹೋಗುದು ಅಂದ್ರೆ ಮೀನಿನ ಕೆಲಸವನ್ನು? ಹೌದೌದು. ಈಗ ನೆರೆ ಬಂದ್ರೆ ಹೇಗೆ ನೆರೆ ಬಂದ್ರೆ ಸಮಸ್ಯೆ? ಹೌದು, ಮನೆ ಮನೆ ಬಿಡುಕಲ್ದ? ಹೌದಲ್ಲ, ಮನೆ ಬಿಡುದು, ಮಕ್ಕಳೆಲ್ಲ ಇದ್ದವು. ನೀವೀಗ ಸಂಜೆ ಬರುವಾಗ ಮತ್ತೆ ಏರಿಕೆ ಆದ್ರೆ ಹೇಗೆ? ಕಷ್ಟ ಅಲ್ಲ? ಕಷ್ಟ. ಏನ್ ಮಾಡುದು? ಏನ್ ಮಾಡುದು, ಏನಾದ್ರು ಮಾಡ್ಬೇಕಲ್ಲ. ಮಾಡ್ಬೇಕಲ್ಲ. ಹೌದು, ಅಂದ್ರೆ ದೈನಂದಿನ ಬೇರೆ ಬೇರೆ ಚಟುವಟಿಕೆಗಳು ಅಂದ್ರೆ ಮೀನುಗಾರಿಕಾ ವೃತ್ತಿಯನ್ನೇ ಇವರು ಅವಲಂಬಿಸಿರುವವರು. ಸೊ ಮೀನುಗಾರಿಕೆಯ ಸಲುವಾಗಿ ಇವರಿಗೆ ಮಲ್ಪೆಗೆ ಹೋಗ್ಬೇಕು ಇಲ್ಲಿಂದ. ಸೊ ಈ ರಸ್ತೆಯಲ್ಲಿ ಹೋಗುದು ಎಷ್ಟು ಕಷ್ಟ ಅನ್ನೋದನ್ನ ನೀವು ಗಮನಿಸಿ. ಬೇರೆ ಸಂದರ್ಭದಲ್ಲಾದ್ರೂ ಒಂದು ಬೈಕಲ್ಲೋ ಹೋಗ್ಬೋದು, ಇನ್ನು ಮುಂದೆ ಮುಂದೆ ಹೋದಾಗ ಏನಾದ್ರೂ ನೀರಿನ ಮಟ್ಟ ಮತ್ತು ಏರಿಕೆ ಆಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಜನರಿಗೆ ಓಡಾಟ ಅನ್ನೋದು ಬಹಳ ಕಷ್ಟ ಆಗಿದೆ ಅಂತ. ಮಳೆ ನಮಗೆ ಕಡಿಮೆ ಆಗಿದೆ ಅಂತ ಕಾಣಬಹುದು, ಮಳೆ ಕಡಿಮೆ ಆಗಿದೆ ನಿಜ, ಆದ್ರೆ ಇಲ್ಲಿಯ ಮಳೆಗೂ ಇಲ್ಲಿ ಬರುವಂತಹ ನೆರೆಗೂ ಯಾವುದೇ ಸಂಬಂಧ ಇರುವುದಿಲ್ಲ. ಇಲ್ಲಿ ಬಂದಾಗ ಸ್ವಲ್ಪ ನೆರೆ ಹೆಚ್ಚಾಗಬಹುದು, ಹೊರತುಪಡಿಸಿದರೆ ಘಟ್ಟದ ಮೇಲೆ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶದಲ್ಲಿ ಕಾರ್ಕಳ, ಹೆಬ್ರಿ ಮುಂತಾದ ಭಾಗದಲ್ಲಿ ನಿರಂತರವಾಗಿ ಮಳೆ ಬಂದ ಪರಿಣಾಮ ಈ ನೀರಿನ ಮಟ್ಟ ಏರಿಕೆ ಆಗಿರುವಂತಹದ್ದು. ಗದ್ದೆಗಳು ಮುಳುಗಡೆ ಆಗಿರುವುದು ಒಂದು ಕಡೆ, ಮುಳುಗಡೆಯಾದ ರಸ್ತೆ ಎಡಮಗ್ಗದಲ್ಲಿ ಎಷ್ಟು ಫೋರ್ಸ್ಫುಲ್ಲಿ ಆ ನದಿ ಹರಿತಾ ಇರುವ ವೇಗವನ್ನು ನೀವು ನೋಡಿ ಗೊತ್ತಾಗುತ್ತೆ ಎಷ್ಟು ವೇಗವಾಗಿ. ಇದೊಂದು ತಿರುವಿನ ಪ್ರದೇಶ, ಎಷ್ಟು ವೇಗವಾಗಿ ಇಲ್ಲಿ ಹರಿಯುತ್ತೆ ನದಿ ಅನ್ನೋದನ್ನು ಗಮನಿಸಿದರೆ ಗೊತ್ತಾಗುತ್ತೆ ಮಳೆ ಎಷ್ಟು ತೀವ್ರವಾಗಿದೆ ಅನ್ನುವಂಥದ್ದು. ಅನೇಕ ಮನೆಗಳಿಗೂ ಕೂಡ ಇಲ್ಲಿ ನೀರು ನುಗ್ಗಿದೆ, ತೆಂಗಿನ ತೋಟಗಳೆಲ್ಲ ಮುಳುಗಡೆಯಾಗಿದೆ, ಗದ್ದೆಗಳು ಮುಳುಗಡೆಯಾಗಿದೆ. ಸೊ ಮಳೆ ಇದೇ ರೀತಿ ಮುಂದುವರಿಯುವಂಥ ಸೂಚನೆಗಳು ಇರುವಂಥ ಕಾರಣಕ್ಕೆ ಜನರಿಗೂ ಕೂಡ ಬಹಳ ಕಷ್ಟ ಆಗ್ತಾ ಇದೆ. ಜನರು ಹರಸಾಹಸ ಪಟ್ಟು ಓಡಾಟವನ್ನು ನಡೆಸುವಂಥ ಪರಿಸ್ಥಿತಿ ಇದೆ. ನಾಳೆಗೂ ರೆಡ್ ಅಲರ್ಟ್, ಸದ್ಯ ಹವಾಮಾನ ಇಲಾಖೆ ನಾಳೆಗೂ ರೆಡ್ ಅಲರ್ಟನ್ನು ತೋರಿಸ್ತಾ ಇದೆ. ನಾಳೆಯೂ ರೆಡ್ ಅಲರ್ಟ್ ಆದರೆ ಮತ್ತೆ ಪಶ್ಚಿಮ ಘಟ್ಟ ಮತ್ತು ಅದರ ತಪ್ಪಲು ಪ್ರದೇಶದಲ್ಲಿ ಮಳೆ ಬಂದರೆ ಇಲ್ಲಿನ ಜನರ ಜೀವನ ಅನ್ನುವಂಥದ್ದು ನರಕ ಆಗುವಂಥ ಎಲ್ಲ ಸಾಧ್ಯತೆಗಳಿವೆ. ಜಿಲ್ಲಾಡಳಿತ ಒಂದಿಷ್ಟು ಎಚ್ಚರಿಕೆ ವಹಿಸಬೇಕು, ಜನರು ಕೂಡ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಬೇಕು. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.